ಅಪ್ಪ ಇದಕ್ಕೆಲ್ಲ ಒಪ್ಪಲ್ಲ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀಯಾ ನೀನು ಹಾಗಂತ ನಾವು ಸುಮ್ಮನಿರಕ ಆಗಲ್ಲ ಶರತ್ ಅದಕ್ಕೆ ಏನು ಮಾಡಬೇಕು ಇವಾಗ ಹೇಗಿದ್ರು ಈ ಆಸ್ತಿಲಿ ನಿಮಗೂ ಪಾಲಿದೆ ಹೇಗಾದರೂ ಮಾಡಿ ಆ ಪಾಲನ್ನ ನೀವು ಪಡ್ಕೊಳ್ಳಿ ಆಮೇಲೆ ಏನು ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಮಾಡೋಣ ಆಸ್ತಿಲಿ ಪಾಲ್ ಕೇಳಬೇಕಾ ಅದು ನಡೆದಿರೋ ಮಾತು ಸಂಜನಾ ನಿನಗೆ ಗೊತ್ತಾ ಇಷ್ಟು ವರ್ಷ ಈ ಮನೆಯಲ್ಲಿ ಆಸ್ತಿ ವಿಚಾರವಾಗಿ ಪಾಲಿನ ವಿಚಾರವಾಗಿ ಯಾರು ಮಾತಾಡಿಲ್ಲ ಈಗ ನಾನು ಮಾತಾಡಿದ್ರೆ ಅವ್ರ ಮುಂದೆ ಚೀಪ್ ಆಗ್ಬಿಡ್ತೀನಿ ಅದು ನನಗಿಷ್ಟ ಇಲ್ಲ ನೀನು ಅದ್ರ ಬಗ್ಗೆ ಮಾತಾಡಬೇಡ ಈಗಂದ್ರೆ ಹೇಗೆ ಶರತ್ ಹೀಗೆ ಇದ್ರೆ ನೀವು ಉದ್ಧಾರ ಆಗೋದು ಯಾವಾಗ ನಿಮ್ಮದು ಅಂತ ಒಂದು ಐಡೆಂಟಿಟಿ ಪಡ್ಕೊಳ್ಳೋದು ಯಾವಾಗ ಶರತ್ ಆ ಥರ ಆಸೆಗಳೆಲ್ಲ ನನಗೂ ಇದೆ ಸಂಜನಾ ಆದರೆ ಏನು ಮಾಡಲಿ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಹೇಗಿದ್ರು ರಾಜೇಶ್ ನಮಗೆ ಬಿಸ್ನೆಸ್ನಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾನೆ ಅವನ ಹತ್ರನೇ ಹೆಲ್ಪ್ ಕೇಳೋಣವಾ ಏನೋ ರಾಜೇಶ್ ಹತ್ರನಾ ಹೌದು ಶರತ್ ಬೇಡ ಸಂಜನಾ ಬೇರೆ ಥರ ಹೆಲ್ಪ್ ಆಗಿದ್ರೆ ಕೇಳ್ಬೋದಾಗಿತ್ತು ಆದರೆ ಇದು ದುಡ್ಡಿನ ವಿಷಯ ಸರಿ ಹೋಗಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ರಾಜೇಶ್ ನಮಗೆಲ್ಲ ಗೊತ್ತಿರೋನು ಜೊತೆಗೆ ರಾಜೇಶ್ ಈಗ ತುಂಬ ಬದಲಾಗಿದ್ದಾನೆ ಅವನ ಹತ್ರ ಹೆಲ್ಪ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮವರು ಅನ್ನಿಸ್ಕೊಂಡವರು ನಮ್ಮ ಸಹಾಯಕ್ಕೆ ಬರ್ತೇ ಇದ್ದಾಗ ನಮ್ಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಶರತ್ ಶರತ್ ಏನು ಯೋಚನೆ ಮಾಡ್ತಿದ್ದೀರಾ ನೀವು ಹೂ ಅನ್ನಿ ರಾಜೇಶ್ ಜೊತೆ ನಾನು ಮಾತಾಡ್ತೀನಿ ಸರಿ ಥ್ಯಾಂಕ್ಸ್ ಶರತ್ ಹಾಗಿದೆ ಹೌದು ಭಾರತಿ ಒಂದೆರಡು ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ ಅದಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ಅವತ್ತು ಆಫೀಸ್ಗೆ ಅಂತ ಹೊರಟಿದ್ರಲ್ಲ ಅದು ಅಲ್ಲಿ ಕೆಲಸ ಅಡ್ಜಸ್ಟ್ ಆಗಲಿಲ್ಲ ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಈ ಕೆಲಸ ಸಿಗುತ್ತೆ ಅಲ್ವಾ ಖಂಡಿತ ಸಿಗುತ್ತೆ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಟ್ರೈ ಮಾಡಿದ್ರಾಯ್ತು ಸರಿ ಭಾರತಿ ಈ ಮನೇಲಿ ನನ್ನ ಬಿಟ್ಟು ಶರತ ಭರತ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ನನ್ನ ಗಂಡ ಯಾವ ಕೆಲಸನೂ ಮಾಡ್ತಿಲ್ಲ ಅಂತ ನಿನಗೆ ಬೇಜಾರಿದೆ ಅದು ನನಗೆ ಗೊತ್ತು ಆದರೆ ಮುಂದೆ ಒಂದಿನ ನನ್ನ ಗಂಡ ಇಂಥ ಕೆಲಸ ಮಾಡ್ತಾನೆ ಅಂತ ನೀನು ಎಲ್ಲರ ಹತ್ರನೂ ಹೆಮ್ಮೆಯಿಂದ ಹೇಳ್ಕೋಬೇಕು ಅದು ಅಲ್ಲದೆ ಯಾವಾಗಲೂ ಹೆಂಡತಿ ಜೊತೆನೇ ಇರ್ತಾನೆ ಅಂತ ಶಿವಜ್ಜಿ ಆಡ್ಕೊಳ್ಳೋದು ತಪ್ಪತ್ತೆ ಮನೋಜ್ ನೀವು ಯಾವ ಕೆಲಸ ಮಾಡ್ತಿರೋದು ಅಂತ ನನ್ಗೆ ಹೇಳಲೇ ಇಲ್ಲ ಭಾರತಿ ನಾನು ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ವರ್ಕ್ ಎರಡೂ ಮಾಡ್ತೀನಿ ಅದಕ್ಕೆ ನಮ್ಮ ಫೀಲ್ಡಲ್ಲಿ ನಮ್ಮಂಥ ಟೆಕ್ನಿಷಿಯನ್ಸ್ಗೆ ತುಂಬ ಬೆಲೆ ಇದೆ ನನಗೆ ತಕ್ಕನಾದ ಸಂಬಳ ಸಿಗೋ ಕಡೆ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಸರಿ ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಕೆಲಸ ಸಿಗಲಿ ಥ್ಯಾಂಕ್ ಯು ಒಬ್ಬರಲ್ಲ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬನ್ನಿ ಸರಿ ಬಾಯ್ ಬಾಯ್ भारती ऐन मग मनोज संबंध ಕೆಲವು ವಿಷಯಗಳನ್ನು ನಿನ್ನ ಹತ್ರ ಕೇಳಬೇಕು ಅನಿಸ್ತು ಅವರಿಗೆ ಸಂಬಂಧಪಟ್ಟಿದ್ದ ಅವರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಲ್ವಾ ಆದರೂ ನೀನು ಅವನ ಹೆಂಡತಿ ನಮಗೆ ಹೇಳಿಕೊಳ್ಳಕ ಆಗಿರೋ ಕೆಲವು ವಿಷಯಗಳನ್ನು ನಿನ್ನ ಹತ್ರ ಹೇಳಿಕೊಂಡಿರ್ತಾನೆ ಅದಕ್ಕೆ ಸರಿ ಮಾವ ಕೇಳಿ मनोज हिंदे मने बिट्टु होदागा तुम्बा दिन एल्लि होगिद्दा अंत नमगे यारिगू गोत्तिल्ल एल्लिद्द एनु केलस माड्ता इद्द शोभा अवरिगे अवनु हेगे सिग्द अदु यावुदन्नू नमगे हेळिल्ल अवनु जोतेगे आ शोभा यारु अवर हिन्नेले एनु अवरु एनु केलस माड्ता इद्दारे इदन्नू नमगे हेळिल्ल अवनु हत्र हेळिरबहुदेनो अन्नो कुतूहल अष्टे मावा आ विषयद बग्गे अवरु नन्न हत्र एनू हेळिल्ल आद्रे अवरु नन्न जीव उळिसतवरु अदक्के अवरन्न ताई स्थानदल्लि नोड्तिदीनि अंत मात्र हेळिद्रु हागे ಶೋಭಾ ಆಂಟಿ ಬಗ್ಗೆ ಅಷ್ಟಾಗಿ ನನಗೇನೂ ಗೊತ್ತಿಲ್ಲ ಓ ಹೌದಾ ಶೋಭಾ ಅವರನ್ನು ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ತುಂಬಾ ಒಳ್ಳೆಯವರು ಅನ್ಸುತ್ತೆ ಮಾವ ಅಷ್ಟೇ ನನಗೆ ಗೊತ್ತಿರೋದು ಹೌದು ನೀವು ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೋಗಿದ್ರಲ್ಲ ಅಲ್ಲಿ ಏನಾಯ್ತು ಅಂತ ಹೇಳಲೇ ಇಲ್ಲ ನೀವು ಅದು ನಾನು ಅವ್ರ ಮನೆಗೆ ಹೋಗಿದ್ದಾಗ ಬೀಗ ಹಾಕಿತ್ತು ಹಾಗಾಗಿ ಅವರು ನೋಡೋದಕ್ಕಾಗ್ಲಿ ಮಾತಾಡಿಸೋದಕ್ಕಾಗ್ಲಿ ಆಗಲೇ ಇಲ್ಲ ಮತ್ತೆ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ಲಿಲ್ವಾ ಇಲ್ಲ ಒಂದೇ ಸಲ ಹೋಗಿದ್ದು ಇನ್ನೊಂದ್ಸಲಿ ಹೋಗೋ ಹಾಗಿದ್ರೆ ನಿಮಗೆಲ್ಲ ಹೇಳದೆ ಹೋಗ್ತಾ ಇದ್ನಾ ಮಾವ ಇತ್ತೀಚೆಗೆ ನೀವು ಮೊದಲಿನ ಹಾಗಿಲ್ಲ ಅಂತ ನನಗೆ ಅನಿಸ್ತಿದೆ ಹಾಗೇನಿಲ್ಲಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗ್ತಾ ಇರೋದ್ರಿಂದ ನನಗೆ ಹಾಗೆ ಅನಿಸ್ತಾ ಇದೆ ಅಷ್ಟೇ ನೀನೇನು ಚಿಂತೆ ಮಾಡಬೇಡ ಸರಿ ಮಾವ ಮಾವ ಶೋಭಾ ಆಂಟಿ ಮನೆಗೆ ನೀವು ಇನ್ನೊಂದ್ಸಲ ಹೋಗಿ ಬರ್ಬೋದಲ್ವಾ ಅವ್ರ ಬಗ್ಗೆ ನೀವು ತಿಳ್ಕೊಂಡಾಗುತ್ತೆ ಖಂಡಿತ ಒಳ್ಳೆ ಸಮಯ ಬಂದಾಗ ಹೋಗ್ತೀನಿ ಸದ್ಯಕ್ಕೆ ಬೇಡಮ್ಮ ಮಾವ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ಸುತ್ತೆ ಇಲ್ಲ ಅಂದಿದ್ರೆ ಶೋಭಾ ಆಂಟಿ ಬಗ್ಗೆ ಇಷ್ಟೊಂದು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದ್ರು इवर बट्टेगळ हत्रने इद्यल्ल ಯಾರ್ದು ನನಗೇನೇ ಗೊತ್ತು ನಾನು ಹಾಕೋತೀನಿ ಅದನ್ನ ಅಲ್ಲ ರೀ ಇದು ನಂದಲ್ಲ ನಿಮ್ಮ ಶರ್ಟ್ ಹತ್ರ ಇತ್ತು ಅದಕ್ಕೆ ಕೇಳ್ದೆ ನೋಡು ನಂದೆ ಸಾವಿರ ತಲೆನೋವು ಇದೆ ಅದರ ಮಧ್ಯ ಇದು ನಿಮ್ಮದ ನೀವು ಹಾಕೊಂಡಿದ್ದೆ ಅಂದ್ರೆ ನಾನು ಏನು ಹೇಳಲಿ ಹೋಗೇ ಸುಮ್ಮನೆ ಅಕ್ಕ तेजू ಏನು ಹೀಗೆಲ್ಲ ಮಾಡ್ಕೊಂಡಿದ್ಯಾ ನನ್ನ ರೂಮ್ ನುಗ್ಗಿ ಹೀಗೆಲ್ಲ ಮಾಡ್ಕೊಂಡಿದ್ದಾನೆ ನನ್ನ ಲಿಪ್ಸ್ಟಿಕ್ ಪೌಡರ್ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ ನನ್ನ ರೂಮ್ ಕಳಿಸಬಾರದು ಅಂತ ಗೊತ್ತಾಗಲ್ಲ ನಿಮಗೆ ಏನೋ ಗೊತ್ತಿಲ್ಲದೆ ಮಾಡಿದಾನೆ ಬಿಡು ಸಂಜನಾ ಏನು ಬಿಡೋದು ಇವತ್ತು ಇಷ್ಟ ಮಾಡ್ದೋನೋ ನಾಳೆ ಇನ್ನೇನಾದರೂ ಮಾಡದೇ ಇರ್ತಾನಾ ಸಂಜನಾ ನೀವು ನೀನು ಚಿಕ್ಕವನು ಏನೋ ಗೊತ್ತಿಲ್ಲ ಹೀಗೆ ಮಾಡಿದಾನೆ ಅದಕ್ಕೆ ಇಷ್ಟೊಂದೆಲ್ಲ ಕಿರ್ಚಾಡದ ನೀನು ರೂಮಿಂದ ಹೊರಗೆ ಹೋಗ್ಬೇಕಾದ್ರೆ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಓ ನಿಮ್ಮ ಮಗನ ತಪ್ಪಿಟ್ಕೊಂಡು ನನಗೆ ಬುದ್ಧಿ ಹೇಳ್ತೀರಾ ಮೊದಲು ನಿಮ್ಮ ಮಗನ ಸರಿಯಾಗಿ ಬೆಳೆಸಿ ರೀತಿ ಇನ್ನೊಂದ್ಸಲಿ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನೀನು ಯಾಕೆ ಅವಳ ರೂಮ್ ಹತ್ರ ಹೋಗಿದ್ದೆ ಹೋಗ್ತೀನಿ ಅನ್ಸಲ್ಲ ಹೋಗ್ತೀನೋ ಭಾರತಿ ಆಂಟಿ ಹತ್ರ ಹೋಗ್ತೀನಿ ಹೋಗ್ಲಿ ಬಿಡ ಅವನಿಗೂ ನಿನ್ ಬುದ್ಧಿ ಗೊತ್ತಾಗಿರ್ಬೇಕು ಏನ್ರಿ ಹಾಗಂದ್ರೆ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವರು ನಮ್ಮ ಹತ್ರ ಬರ್ತಾರೆ ನಿನ್ ತರ ಸಂಜನ ತರ ಯಾವಾಗ್ಲೂ ಕಿರಿಕ್ ಮಾಡ್ತಿದ್ರೆ ಯಾರು ಪ್ರೀತಿ ತೋರಿಸ್ತಾರೋ ಅವ್ರ ಹತ್ರ ಹೋಗ್ತಾರೆ ಹೌದು ನಾನಿರೋದ ಕಿರಿಕ್ ಮಾಡಕ್ಕೆ ಕೊನೆಗೂ ಒಪ್ಕೊಂಡಿಯಲ್ಲ ಫ್ರೆಶ್ ಆಗಿ ಬರ್ತೀನಿ ಕಾಫಿ ಮಾಡ್ಕೊಂಡು ಬಾ ಸಂಜನಾ ಆಂಟಿ ಬೈದ್ರು ಯಾಕೆ ಬೈದಿದ್ದು ನಾನು ಆಟ ಆಡ್ತಿದ್ದೆ ಅದಕ್ಕೆ ಬೈದ್ರು ಹೌದಾ ಸರಿ ಹೋಗ್ಲಿ ಬಿಡು ಅಳಬೇಡ ತೇಜು ನಿನ್ ಜಾಣ ಮರಿ ಅಲ್ವಾ ನೋಡು ಸಂಜನಾ ಆಂಟಿ ಅಮ್ಮ ನಿನ್ಗೆ ಬೈದ್ರಲ್ವಾ ಸರಿ ಸಂಜನಾ ಆಂಟಿಗೆ ನಾನು ಬೈತೀನಿ ತೇಜುಗೆ ಯಾಕೆ ಬೈದೆ ಅಂತ ಕೇಳ್ತೀನಿ ಸರಿನಾ ಅವ್ರಿಗೆ ಹೊಡಿಬೇಕು ಸರಿ ನಾನು ಹೊಡಿತೀನಿ ನಿನ್ ಮೊದಲು ಅಳು ನಿಲ್ಸು ಏನು ನಿನಗೆ ನನ್ನ ಮೇಲಿರೋ ಕೋಪಕ್ಕೆ ಮಗು ನೆಪ ಇಟ್ಕೊಂಡು ನನಗೆ ಬೈದು ಕೋಪ ತೀರಿಸ್ಕೋಬಹುದು ಅನ್ಕೊಂಡಿದ್ಯಾ ಅಲ್ಲ ಸಂಜನಾ ನಾನು ಹೇಳಿದ್ದು ಕೇಳಿಸ್ಕೊಂಡೆ ಏನೋ ಗೊತ್ತಿಲ್ಲದಿರೋ ಇವನ್ ಹತ್ರ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿ ಇವನ್ ಮುಂದೆನೂ ನನ್ನನ್ನ ಚೀಪಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ ಅಯ್ಯೋ ಸಂಜನಾ ಯಾಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ ನಾನು ಯಾಕೆ ಹಾಗೆ ಮಾಡಲಿ ಅಲ್ಲ ಅವನೇನು ಚಿಕ್ಕ ಹುಡುಗ ಅವನಿಗೇನು ಅರ್ಥ ಆಗುತ್ತೆ ಹೇಳು ಇವನಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿನ್ನ ಉದ್ದೇಶ ಮಾತ್ರ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಆದ್ರೆ ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಹುಷಾರ್ ಇವನೊಬ್ಬ ಚಾಡಿ ಬೇರೆ ಹೇಳ್ತಾನೆ ವರ್ಷ ಯಾರದೇ ಸಹಾಯ ಇಲ್ಲದೆ ಬದುಕುತ್ತೋಳ ನಾನು ಇನ್ನು ಮುಂದೆ ಹಾಗೆ ಬದುಕ್ತೀನಿ ನಿಮ್ಗಳ ಸಹಾಯ ನನಗೆ ಬೇಕಾಗಿಲ್ಲ ಮನೋಜ ನನ್ನ ಸ್ವಂತ ಮಗ ನಾನು ಹೆತ್ತ ಮಗ ನಾನು ಹೆತ್ತ ಮಗ. ಮಾವ, ಇತ್ತೀಚೆಗೆ ನೀವು ಮೊದಲಿನ ಹಾಗಿಲ್ಲ ಅಂತ ನನಗೆ ಅನಿಸ್ತಿದೆ. ಕೇಳಿದ್ದನ್ನೇ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಮೊದಲನಾಗಿಲ್ಲ ಅದು ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾನು ನಿಮ್ಮ ಹೆಂಡ್ತೀರಿ. ಇಷ್ಟು ವರ್ಷ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೀನಿ. ನನ್ನ ಹತ್ರ ಹೇಳ್ಕೊಳಕ್ಕಾಗದೇ ಇರೋವಂಥದ್ದು ಏನಾಗಿದೆ ನಿಮಗೆ? ಕಾವೇರಿ, ಅಷ್ಟೆಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋಳು, ನನ್ನನ್ನು ಅರ್ಥ ಮಾಡ್ಕೊಂಡಿರೋಳು, ನನ್ನ ಮಾತನ್ನು ಯಾತಕ್ಕೆ ನಂಬ್ತಿಲ್ಲ ನೀನು? ಅದು ಹಾಗಲ್ಲ ರೀ, ನೀವು ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಕಾಣ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗಿರೋದು ನನ್ನ ಧರ್ಮ ಅಲ್ವಾ? ಅಷ್ಟೆಲ್ಲ ಚಿಂತೆ ಮಾಡೋ ಸಮಸ್ಯೆ ಯಾವುದು ಎದುರಾಗಿಲ್ಲ. ಅಂಥದ್ದೇನಾದ್ರು ಬಂದರೆ ನಾನು ಖಂಡಿತ ನಿನಗೆ ಹೇಳ್ತೀನಿ. ಅಜ್ಜಿ, ತಾತ ಬಾ ತೇಜು. ಏನು? ನಾನು ಆಟ ಆಡಬೇಕು. ಹೋಗಿ ಆಟಾಡು. ನೀವು ಬನ್ನಿ. ನಾನಾ? ಹ್ಞೂ, ನೀವೇ. ನನ್ನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ, ನೀವು ಬನ್ನಿ. ಕಾವೇರಿ, ಇಷ್ಟು ದಿನ ಅಜ್ಜಿ ಅನ್ನೋ ಜವಾಬ್ದಾರಿ ನಿನ್ಗಿರ್ಲಿಲ್ಲ, ಈಗ ಅದು ಬಂದಿದೆ. ಹೋಗಿ ಆಡಿಸೋದು ಅವನ್ನ. ಇವನ ಜೊತೆ ಆಡೋ ವಯಸ್ಸ ನಂದು. ನೋಡು, ಮಕ್ಕಳ ಜೊತೆ ಇದ್ದಾಗ ನಾವು ಮಕ್ಕಳುಗಳಾಗ್ಬಿಡ್ಬೇಕು, ಇಲ್ಲಾಂದ್ರೆ ಈ ಚಿಂತೆಗಳು ನಮ್ಮನ್ನ ಕಿತ್ತು ತಿನ್ಬಿಡ್ತವೆ. ಅಜ್ಜಿ, ನಾವಿಬ್ರು ಕಳ್ಳ ಪೊಲೀಸ್ ಆಟ ಆಡೋಣ. ಅಯ್ಯೋ, ನನ್ಗದೆಲ್ಲ ಆಡಕ್ ಬರಲ್ಲ. ಬೇಕಿದ್ರೆ ಕತೆ ಹೇಳ್ತೀನಿ. ಕತೆ ಬೇಡ, ನಾನು ಆಟ ಆಡ್ಬೇಕು, ಬನ್ನಿ. ಸರಿ ನಡಿ. ಶರತ್ ಅಲ್ಲ ಸಂಜನಾ, ತೇಜಿಗೆ ಏನು ಗೊತ್ತಾಗುತ್ತೆ? ಪಾಪ ಅವನು ಇನ್ನೂ ಚಿಕ್ಕವನು, ಅವನ ಮೇಲೆ ಯಾಕೆ ರೇಗ್ದ? ಹಾ, ಚಿಕ್ಕ ಮಗು ಅಂತ ಬಿಟ್ರೆ ಅದನ್ನ ಅಭ್ಯಾಸ ಮಾಡ್ಕೊಳ್ತಾನೆ. ಆಗ್ಲೂ ನಮಗೆ ತೊಂದರೆ. ಅಲ್ಲದೆ ನನ್ನ ವಸ್ತುಗಳನ್ನ ಬೇರೆಯವ್ರು ಮುಟ್ಟೋದು ನನಗಿಷ್ಟ ಆಗಲ್ಲ. ಹಂಗಲ್ಲ ಸಂಜನಾ, ಇವನು ಆಟ ಆಡ್ಬೇಕಂತೆ, ಸ್ವಲ್ಪ ಆಟ ಆಡಿಸ್ತೀಯಮ್ಮ. ಬೇಡ, ಆಂಟಿ ಬೈತಾರೆ. ಗಂಡ ನಾನು, ನನಗೆ ಬೈತಾಳೆ, ಇನ್ನು ನಿನ್ನ ಬಿಡ್ತಾಳೇನೋ. ಶರತ್, ಸರಿ ಬಿಡಿ, ನಾನೇ ಆಟ ಆಡಿಸ್ತೀನಿ. ಬಾಪ ಅತ್ತೆ. ಹೇಗೋ ನಿಮಗೂ ಮನೇಲಿ ಕೂತು ಕೂತು ಬೇಜಾರಾಗಿರುತ್ತೆ. ಪಕ್ಕದಲ್ಲೇ ಪಾರ್ಕ್ ಇದೆಯಲ್ವಾ, ಅಲ್ಲಿಗೆ ಅವನನ್ನ ಕರ್ಕೊಂಡು ಹೋಗಿ ಆಟ ಆಡಿಸಿ. ನಿಮ್ ತರದವರು ತುಂಬಾ ಜನ ಬಂದಿರ್ತಾರೆ, ನಿಮಗೂ ಬೇಜಾರು ಕಳೆಯುತ್ತೆ. ಸರಿ ಸರಿ, ನಾ ಹೋಗ್ಬರ್ತೀನಿ. ಜಯ ಬಾ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಾವೇರಿ, ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಮತ್ತಿನ್ನೇನು ವಿಶೇಷ ಜಯ? ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮೆಲ್ರೂ ನೋಡೋದಿಕ್ಕಲ್ಲ, ಭಾರತಿ ನೋಡೋದಿಕ್ಕೆ. ಮೇಲಿದ್ದಾಳೆ, ಹೋಗು. ಯಾಕಮ್ಮ ಹಾಗೆ ಮಾತಾಡ್ತೀಯ? ಜಯಂಗೆ ನೀವಿಬ್ರು ಮಕ್ಕಳೇ ಅಲ್ವಾ, ಅದ್ರ ಬಗ್ಗೆ ಎಲ್ಲ ಗೊತ್ತಿರೋದೆ. ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ. ಅವಳು ಯಾವಾಗಲೂ ಹೀಗೆ, ನೀವೇನು ಬೇಜಾರ ಮಾಡ್ಕೋಬೇಡಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬೇಡಪ್ಪ, ನಿಮ್ಮನ್ನೆಲ್ಲ ನಾನು ಕ್ಷಮೆ ಕೇಳಬೇಕು. ಸಂಜನ ಏನು ಅಂತ ನಮಗೆಲ್ಲ ಗೊತ್ತು. ಆದರೆ ನೀವೆಲ್ಲರೂ ಅವಳನ್ನು ಹೇಗೆ ಸಹಿಸ್ಕೋತಿರೋ ಅಂತ ನನಗೆ ಯೋಚನೆ ಆಗಿದೆ. ಅಯ್ಯೋ, ಇಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ ಜಯ. ಭಾರತಿ ಮೇಲಿದ್ದಾಳೆ, ನೀನು ಹೋಗು.